ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಪವನ್ ಕುಮಾರ್ ಶರಾವತ್ ಅವರು ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಗಳಿಗೆ ಈ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಮೆಸೇಜು? ಪವನ್ ಕುಮಾರ್ ಶರಾವತ್ ಅವರು ಸ್ಟಾರ್ ಸ್ಪೋರ್ಟ್ಸ್ 1 2 ಎಲ್ಲ ಕಡೆ ಅವರೇ ಇದ್ದರು. ಪವನ್ ಕುಮಾರ್ ಶರಾವತ್ ಅವರನ್ನು ಇಂಟರ್ವ್ಯೂ ಕೂಡ ಮಾಡ್ತಿದ್ರು, ನೀವು ಯಾವ ತಂಡಕ್ಕೆ ಹೋಗಕ್ಕೆ ಇಷ್ಟ ಅಂತ. ಆವಾಗ ಅವರು ಮನಬಿಚ್ಚಿ ಹೇಳಿದ್ರು, ಬುಲ್ಸ್ ತಂಡಕ್ಕೆ ಹೋಗಬೇಕು, ಬೆಂಗಳೂರು ಬುಲ್ಸ್ ತಂಡಕ್ಕೆ ಮತ್ತೆ ಆಡಬೇಕು, ಮತ್ತೆ ಒಂದು ಕಪ್ಪನ್ನು ಗೆಲ್ಲಿಸಬೇಕು ಅಂತ. ಆದರೆ ಪ್ರೊ ಕಬಡ್ಡಿ ಆಕ್ಷನಲ್ಲಿ ನಡೆದಿದ್ದೇ ಬೇರೆ. ಬೆಂಗಳೂರು ಬುಲ್ಸ್ ತಂಡದ ಹತ್ರ ದುಡ್ಡಿರಲಿಲ್ಲ ಪವನ್ ಕುಮಾರ್ ಶರವತ್ ಅವರನ್ನು ಪರ್ಚೇಸ್ ಮಾಡೋದಕ್ಕೆ. ಪವನ್ ಕುಮಾರ್ ಶರವತ್ ಅವರನ್ನು ಬೆಂಗಳೂರು ಬುಲ್ಸ್ ತಂಡ ಬಿಟ್ಟಿದ್ದು ಯಾಕೆ ಅಂತ ಅವರೇ ಹೇಳಿಲ್ಲ. ಅವ್ರು ಹೇಳಿದಿಷ್ಟೇ, ಪವನ್ ಕುಮಾರ್ ಶರವತ್ ಬೆಂಗಳೂರು ಬುಲ್ಸ್ ತಂಡಕ್ಕೆ ಬರಬೇಕಾಗಿತ್ತು ಆದರೆ ಬಂದಿಲ್ಲ ಅಂತ. ಪವನ್ ಕುಮಾರ್ ಶರವತ್ ಅವರು ಬೆಂಗಳೂರು ಬುಲ್ಸ್ ತಂಡದ ಬಗ್ಗೆ ಅಭಿಮಾನಿಗಳಿಗೆ ಹೇಳಿದ್ದಾರೆ, ನನಗೆ ತುಂಬ ಬೇಜಾರಾಗುತ್ತೆ, ಬೆಂಗಳೂರು ಬುಲ್ಸ್ ತಂಡಕ್ಕೆ ನಾನು ಆಡ್ತಿಲ್ಲ, ಈ ಸೀಸನ್ನು ತಮಿಳ್ ತಲೆಬಾಸ್ಗೆ ಆಡ್ತಿದ್ದೀನಿ, ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಬನ್ನಿ, ತಮಿಳಲ್ಲೂ ಕೂಡ ಮಾತಾಡಿದ್ದಾರೆ ಪವನ್ ಕುಮಾರ್ ಶರವತ್ ಅವರು. ತಮಿಳ್ ಭಾಷೆಯಲ್ಲೂ ಕೂಡ ಮಾತಾಡಿದ್ದಾರೆ, ಇದು ನಮಗೆ ಬೇಜಾರು ಉಂಟಾಗುತ್ತೆ. ಅವರು ಬೆಂಗಳೂರು ಬುಲ್ಸ್ ತಂಡಕ್ಕೆ ಸೇರಿದರೆ ಕನ್ನಡ ಮಾತಾಡ್ತಿದ್ರೆ ಮಾತಾಡ್ತಿರ್ಲಿಲ್ಲ, ಆದರೆ ಅಲ್ಲಿರುವ ಒಬ್ಬ ಆ್ಯಂಕರು ಪವನ್ ಕುಮಾರ್ ಶರವತ್ ಅವರಿಗೆ ತಮಿಳ್ ಮಾತಾಡಿಸ್ಬಿಟ್ರು, ಇದು ಬೇಜಾರು, ಇದು ನಮಗೆ ಬೇಕಾಗಿರಲಿಲ್ಲ ಗುರು.